ನೀವೆಷ್ಟೇ ಪ್ರಯತ್ನ ಪಡಿ ಒಂದು ಹಸುವಿನಷ್ಟು ಶಾಂತವಾಗಿರೋಕಾಗೋಲ್ಲ ಅಲ್ವಾ? ಆಗತ್ತಾ? ಆಗಲ್ಲ. ಸ್ವಲ್ಪ ಅಷ್ಟೇ. ಇವತ್ತು ಅವರು ಮಾಡಿಲ್ಲ, ಆದರೆ ಹೋಟೆಲ್ ತೆರೆದಿದೆ ಅನ್ಸತ್ತೆ. ಸಾಕಷ್ಟು ಪೊಂಗಲ್ ತಿಂದರೆ ಆಗತ್ತೆ. ದಕ್ಷಿಣದವರು ಯಾಕಷ್ಟು ಶಾಂತಿಯಿಂದ ಇರ್ತಾರೆ ಗೊತ್ತಾ? ಚೆನ್ನಾಗಿ ಪೊಂಗಲ್ ತಿಂದು ತುಂಬಾನೇ ಶಾಂತಿ. ಆಗತ್ತೆ. ಜನರು ಪ್ರಯತ್ನಿಸ್ತಿದ್ದಾರೆ ಅತಿಯಾಗಿ ತಿನ್ನೋದು, ಮಾದಕ ದ್ರವ್ಯ, ಅತಿಯಾದ ಸುಖಲೋಲುಪತೆ, ಇವೆಲ್ಲದರಿಂದ ಒಂದು ರೀತಿಯ ಶಾಂತಿಯನ್ನು ತಮ್ಮೊಳಗೆ ಸೃಷ್ಟಿಸಿಕೊಳ್ಳೋಕೆ ಪ್ರಯತ್ನಿಸಿದರು. ಸಿಕ್ಕೇ ಬಿಡ್ತು ಅನ್ನಿಸ್ತು, ಆದರೆ ಮರುಕ್ಷಣ ಇರೋದಿಲ್ಲ. ಅದು ನಿಮಗೆ ಎಷ್ಟೊಂದು ಸಲ ಮೋಸ ಮಾಡಿತು ಅಲ್ವಾ? ಹೌದಲ್ವಾ? ಒಂದು ಶನಿವಾರ ಸಂಜೆ ಕುಟುಂಬದವರೆಲ್ಲ ಸೇರಿ ಒಟ್ಟಿಗೆ ಊಟ ಮಾಡಿದ್ರಿ, ಇದೇ ಮಹೋನ್ನತವಾದ್ದು ಅಂದುಕೊಂಡ್ರಿ. ಎಲ್ಲಾನು ಅದ್ಭುತ, ಚಮತ್ಕಾರಿಕ. ಮರುದಿನ ಬೆಳಗ್ಗೆ ಮತ್ತೆ ಪುಫ್. ಕುಟುಂಬದಲ್ಲೇನೋ ಸರಿ ಇಲ್ಲ ಅಂತಲ್ಲ, ಇದೇನಂದ್ರೆ ನೀವು ಸೀಮಿತ ಅಸ್ತಿತ್ವದಿಂದ ಅಸೀಮವಾದದ್ದನ್ನು ಸೃಷ್ಟಿಸೋಕೆ ನೋಡ್ತೀರಿ. ಅದು ಕೆಲಸ ಮಾಡಲ್ಲ, ಅದು ಹಾಗೆ ಕೆಲಸ ಮಾಡಲ್ಲ. ಸಮಸ್ಯೆ ಏನಿಲ್ಲ, ಆದರೆ ಕೆಲಸ ಮಾಡಲ್ಲ. ಜಗತ್ತಿನಲ್ಲಿ ಕೆಲಸ ಮಾಡದ ಅನೇಕ ಮಹಾನ್ ಸಂಗತಿಗಳಿವೆ. ನನಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಷ್ಟೇ. ನಿಮಗೆ ಆಸಕ್ತಿ ಇದೆಯಾ? ಮಹಾನ್ ಸಂಗತಿಗಳಲ್ಲಿ? ಧನ್ಯವಾದ. ನನಗೆ ಇಲ್ಲ. ಯಾವುದು ಕೆಲಸ ಮಾಡುತ್ತೋ ಅದರಲ್ಲಿ ಮಾತ್ರ ಆಸಕ್ತಿ. ಸಾಕಷ್ಟು ಮಹಾನ್ ಸಂಗತಿಗಳಿವೆ, ಮಹಾನ್ ಅಂತ ಜನರು ಹೇಳ್ತಾರೆ, ಆದರೆ ಅವು ಕೆಲಸ ಮಾಡಲ್ಲ, ಯಾರಿಗೂ ಕೆಲಸ ಮಾಡಲ್ಲ. ಯಾರೋ ಹೇಳ್ತಿರೋದ್ರಿಂದ ಅದು ಮಹಾನ್ ಸಂಗತಿ. ಯಾರೋ ತಾನು ಮಹಾನ್ ವ್ಯಕ್ತಿ ಅಂದುಕೊಳ್ತಾರೆ, ಅದರಿಂದ ತಾನು ಹೇಳೋದು ಅಥವಾ ಮಾಡೋದೆಲ್ಲ ಮಹಾನ್ ಸಂಗತಿ ಅಂದುಕೊತಾರೆ, ಆದರೆ ಅವು ಕೆಲಸ ಮಾಡಲ್ಲ. ಯಾವುದು ಕೆಲಸ ಮಾಡುತ್ತೋ ಅದನ್ನು ಹುಡುಕುತ್ತಿದ್ದೀವಿ. ನಿಮ್ಮ ಅನುಭವದ ಹಾದಿನ ಪೂರ್ತಿಯಾಗಿ ನೀವು ನಿರ್ಧರಿಸ್ತಿದ್ರೆ ನೂರಕ್ಕೂ ನೂರು, ಆಗ ನಿಮ್ಮ ಹಾಳಾದ ಕಾಲುಗಳಲ್ಲಿ ವಿಪರೀತ ನೋವಾಗ್ತಿದೆ, ಆದರೂ ಅದು ಕೆಲಸ ಮಾಡೋಕೆ ಶುರುವಾಗುತ್ತೆ. ಸದ್ಯ ನಿಮ್ಮ ಅನುಭವದ ಸ್ವರೂಪನ ನೀವು ನಿರ್ಧರಿಸ್ತಿದ್ರೆ ಪೂರ್ತಿಯಾಗಿ ನೀವೇ ನಿರ್ಧರಿಸ್ತಿದ್ದೀರಿ ಅಂದ್ಕೊಳ್ಳಿ. ಆಗ ಬೇರೆ ಯಾರಾದರೂ ಹೇಳಬೇಕಾ ಹಿತವಾದ ಅನುಭವನ ನಿರ್ಮಿಸಿಕೊಳ್ಳಿ ಅಂತ? ಬೇರೆಯವರು ಹೇಳಬೇಕಾ? ಇಲ್ಲ. ಪ್ರೇಮಭರಿತರಾಗಿರಿ, ಆನಂದಭರಿತರಾಗಿರಿ ಅಂತ ಬೇರೆಯವರು ಹೇಳೋದೆಲ್ಲ ಪೊಳ್ಳು ಅಷ್ಟೆ. ಹೌದಾ ಅಲ್ವಾ? ಹಿತವಾಗಿರಿ ಅಂತ ಬೇರೆಯವರು ನಿಮಗೆ ಹೇಳಬೇಕಿಲ್ಲ. ಸಮಸ್ಯೆ ಏನಂದ್ರೆ ನಿಮ್ಮ ಅನುಭವದ ಸ್ವರೂಪನ ನಿರ್ಧರಿಸೋಕಾಗ್ತಿಲ್ಲ ಅಲ್ವಾ? ಹೌದಲ್ವಾ? ಸಮಸ್ಯೆ ಏನಂದ್ರೆ ಅನುಭವದ ಸ್ವರೂಪನ ನಿರ್ಧರಿಸೋಕೆ ನಿಮಗೆ ಆಗುತ್ತಿಲ್ಲ. ಕಾರಣ ಏನೇ ಇರಲಿ, ನಿಮ್ಮ ಅನುಭವದ ಸ್ವರೂಪನ ನಿರ್ಧರಿಸೋಕೆ ಸಾಧ್ಯವಾದರೆ ಬೇರೆಯವರು ಹೇಳಬೇಕಿಲ್ಲ ಆನಂದದಿಂದ, ಪ್ರೀತಿಯಿಂದ, ಸಂತೋಷದಿಂದಿರಿ ಅಂತೆಲ್ಲ. ಇವೆಲ್ಲ ಬರ್ತಿರೋದು ಜೀವನದ ಬಗೆಗಿನ ಹರಕಲು ವಿಚಾರಗಳಿಂದ. ಯಾರೋ ಹೊಡೆದಾಡ್ತಿದ್ರೆ ಪ್ರೀತಿಯಿಂದಿರಿ, ಯಾರೋ ಬೇಜಾರಲ್ಲಿದ್ದರೆ ಆನಂದದಲ್ಲಿರಿ ಅಂತೀರಿ, ಇದು ಅವಮಾನಕರ. ಯಾರೋ ಅತ್ಯಂತ ಬೇಸರದಲ್ಲಿರುವಾಗ ನೀವು ಹೋಗಿ ಆನಂದದಿಂದಿರಿ ಅನ್ನೋದು ಅವಮಾನಕರ ತಾನೆ ಅಲ್ವಾ? ಆದರೆ ಇವೆಲ್ಲ ಮಹಾನ್ ಬೋಧನೆಗಳಾಗಿವೆ, ಶತಮಾನಗಳಿಂದ ನಡ್ಕೊಂಡು ಬರ್ತಿದೆ,
ಇವೆ ಕೆಲಸ ಮಾಡದ ಮಹಾನ್ ಸಂಗತಿಗಳು. ನಾವು ನಿಮ್ಮ ಅನುಭವದ ಸ್ವರೂಪನ ನಿರ್ಧರಿಸೋದು ಹೇಗೆ ಅಂತ ನೋಡ್ತಿದ್ದೀವಿ. ನಿಮ್ಮೊಳಗೆ ಅನುಭವನ ಯಾವುದು ಉಂಟು ಮಾಡತ್ತೋ ಅದನ್ನ ನಿಮ್ಮ ಕೈಗೆ ತಗೊಂಡ್ರೆ, ಅದು ನಿಮ್ಮ ಕೈಯಲ್ಲಿದ್ರೆ ನೂರಕ್ಕೂ ನೂರು ಖಚಿತವಾಗಿ ಹೇಳ್ತೀನಿ, ನೀವು ನಿಮಗಾಗಿ ತುಂಬ ಹಿತಕರವಾದ್ದನ್ನ ಮಾಡಿಕೊಳ್ತೀರಿ. ನೀವು ನಿಮ್ಮೊಳಗೆ ಮಧುರವಾಗಿದ್ರೆ ಖಂಡಿತವಾಗಿ ಸುತ್ತ ಇರೋವರ ಜೊತೆನೂ ಸಹಜವಾಗೇ ಹಿತವಾಗಿರ್ತೀರಿ. ದುರದೃಷ್ಟವಶಾತ್ ಜನರು ತಮ್ಮ ಸ್ವರೂಪದ ಬಗ್ಗೆ ಮಾನವತೆನ ಗೊಂದಲಕ್ಕೀಡು ಮಾಡೋ ಕೆಲಸನ ಕೈಗೆತ್ತಿಕೊಂಡಿದ್ದಾರೆ. ನೋಡಿ, ಇದು ಸರಳ. ಇದನ್ನು ಹೇಳೋಕೆ ಯಾವುದೇ ಶಾಸ್ತ್ರ ಅಥವಾ ಗುರು ಬೇಕಾಗಿಲ್ಲ. ಇದು ತುಂಬಾ ಸರಳ. ನಿಮ್ಮ ಅನುಭವದ ಸ್ವರೂಪ ಏನೇ ಆಗಿದ್ರೂ ಅದು ನಿಮ್ಮೊಳಗೆ ಆಗ್ತಿದೆ. ಹೌದು ತಾನೆ? ಇದಕ್ಕೆ ನಿಮಗೆ ಇದನ್ನು ಹೇಳೋಕೆ ಯಾವುದೋ ಮಹಾನ್ ಯೋಗ ಅಥವಾ ಶಾಸ್ತ್ರ ಅಥವಾ ಗುರು ಅಥವಾ ಸ್ವರ್ಗದಿಂದ ಬಿದ್ದ ಕಲ್ಲು ಬೇಕಾಗಲ್ಲ. ನಿಮ್ಮ ಅನುಭವದ ಸ್ವರೂಪ ಅದು ಏನೇ ಆಗಿರಲಿ, ಭಯ, ಕೋಪ, ಪ್ರೀತಿ, ದ್ವೇಷ, ಭಾವೋತ್ಕರ್ಷ, ದುಃಖ, ಏನೇ ಆಗಿರಲಿ, ಎಲ್ಲಾನು ನಿಮ್ಮೊಳಗೆ ಆಗ್ತಿದೆ. ಅದನ್ನ ಯಾವ ರೀತಿ ಅತ್ಯಂತ ಮಧುರ ಅನುಭವವಾಗಿಸಿಕೊಳ್ಳೋದು ಅಂತ ನೋಡೋದು ಮನುಷ್ಯನಿಗೆ ಸ್ವಾಭಾವಿಕವಾದ್ದು ಅಲ್ವಾ? ದೇವರು ಅಲ್ಲಿಂದ ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ಹೇಳದೇ ಇದ್ದಿದ್ರೆ ನೀವು ಪ್ರೀತಿಯನ್ನು ಸ್ವರ್ಗಕ್ಕೆ ರಫ್ತು ಮಾಡದೇ ಇದ್ದಿದ್ರೆ ಸಾಕಷ್ಟು ಮನುಷ್ಯರು ಪ್ರೇಮಭರಿತರಾಗಿರ್ತಿದ್ರು. ಆದರೆ ನಾವೀಗ ಅದನ್ನು ರಫ್ತು ಮಾಡಿರೋದ್ರಿಂದ ನೀವೀಗ ಆಮೋದು ಮಾಡ್ಕೋಬೇಕು, ಅದಕ್ಕೆ ಅನುಮತಿ ಬೇಕು. ಇಲ್ಲಿರೋ ಏಜೆಂಟ್ಗಳು ಅದನ್ನು ಅಷ್ಟು ಸುಲಭವಾಗಿ ಕೊಡಲ್ಲ. ಅದು ಬರ್ತಿಲ್ಲ, ಯಾಕಂದರೆ ಪ್ರೀತಿಯೆಲ್ಲ ಸ್ವರ್ಗಕ್ಕೆ ಹೋಗಿದೆ. ಹೇಗೆ ಪಡೆಯೋದು? ಇಲ್ಲಿ ಒಬ್ಬ ಪೂಜಾರಿ ಅನುಮತಿ ಪತ್ರದ ಜೊತೆ ನಿಂತಿರ್ತಾನೆ, ಅವನು ಕೊಡಲ್ಲ. ನಿಮಗೆ ಆನಂದನ ಅನುಭವಿಸಬೇಕಂದ್ರೆ, ಪ್ರೀತಿಯನ್ನು ಅನುಭವಿಸಬೇಕಂದ್ರೆ, ಭಾವೋತ್ಕರ್ಷವನ್ನು ಅನುಭವಿಸಬೇಕಂದ್ರೆ, ಯಾವುದೇ ಇರಲಿ, ಮನುಷ್ಯನಿಗೆ ತಿಳಿದಿರೋ ಎಲ್ಲ ಮಾಧುರ್ಯನು ತಮ್ಮೊಳಗಿಂದ ಬಂದಿದ್ದು. ಹೌದು ತಾನೆ? ಹಾಗಾಗಿ ಎಲ್ಲಿಂದಾನೂ ಅನುಮತಿ ಪತ್ರ ಪಡೆಯೋದು ಬೇಕಾಗಿಲ್ಲ. ನೀವು ಕೇವಲ ಸಿದ್ಧರಿರಬೇಕು ಇದೇನು ಅಂತ ಪರಿಶೋಧಿಸೋಕೆ, ಇದನ್ನು ಅತ್ಯಂತ ಹಿತಕರ ಸ್ಥಿತಿಗೆ ತರೋದಿಕ್ಕೆ. ಇದು ಸದ್ಗುಣ ಅನ್ನೋ ಕಾರಣಕ್ಕಲ್ಲ, ಪ್ರೀತಿ ಸನ್ನಡತೆ ಅಲ್ಲ, ಆನಂದ ಸನ್ನಡತೆ ಅಲ್ಲ, ಹಿತವಾಗಿರೋದು ಸನ್ನಡತೆ ಅಲ್ಲ. ಇದು ನೀವು ಹೀಗಿರೋಕೆ ಹಾತೊರಿತಾ ಇರೋದು ಅಲ್ವಾ? ಪ್ರೇಮಮಯಿ ಆದರೆ ಸ್ವರ್ಗಕ್ಕೆ ಹೋಗ್ತೀರಿ, ಭಾವೋತ್ಕರ್ಷದಲ್ಲಿದ್ದರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತಲ್ಲ. ನೀವು ಪ್ರೇಮಮಯಿಯಾಗಿದ್ದರೆ, ಭಾವೋತ್ಕರ್ಷದಲ್ಲಿದ್ದರೆ ಹಾಳಾದ ಯಾವ ಸ್ವರ್ಗನೂ ಬೇಕಾಗಲ್ಲ. ತಮ್ಮನ್ನು ತಾವು ನರಕ ಮಾಡಿಕೊಂಡವರು ಸ್ವರ್ಗಕ್ಕೆ ಹೋಗೋಕೆ ಬಯಸ್ತಾರೆ, ತಮ್ಮಿಂದ ಸ್ವರ್ಗನ ಮಾಡಿಕೊಂಡವರು ಎಲ್ಲಿಗೆ ಹೋಗ್ತಾರೆ? ಎಲ್ಲೇ ಹೋದರೂ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ಇದು ತುಂಬಾ ಮುಖ್ಯ. ನೀವು ಇದನ್ನು ಖಚಿತಪಡಿಸಬೇಕಂದ್ರೆ, ಸೌಂಡ್ ಸರಿ ಬರ್ತಿದೆಯಾ? ಈ ಮೈಕಿಂದ ಬರ್ತಿರೋ ಸೌಂಡ್ ಸರಿ ಇದೆಯಾ ಅಂತ ಖಚಿತಪಡಿಸಬೇಕಂದ್ರೆ ಇದರ ಕಾರ್ಯವೈಖರಿ ಬಗ್ಗೆ ಎಷ್ಟು ತಿಳ್ಕೊಳ್ತೀರೋ ಅಷ್ಟು ಒಳ್ಳೆಯದು ಅಲ್ವಾ? ಕೆಲವೊಮ್ಮೆ ಆಕಸ್ಮಿಕವಾಗಿ ಆಗಬಹುದು, ಅದು ಬೇರೆ. ಹೆಚ್ಚು ತಿಳ್ಕೊಂಡಷ್ಟು ಒಳ್ಳೆಯದು. ನೀವು ಸೌಂಡ್ ಇಂಜಿನಿಯರ್ ಆದರೆ ಒಳ್ಳೆ ಸೌಂಡ್ ಬರೋ ಹಾಗೆ ಮಾಡ್ತೀರಿ. ಸೊ ಇಫ್ ಯು ಅರಣ್ಯ ಅನೇನರ್ ಇಂಜಿನಿಯರ್ ದನ್ ಯು ಮೇಕ್ ದಿಸ್ ದ ವೈ ಯು ವಾಂಟ್. ದಟ್ಸ್ ಆಲ್ ಇಟ್ ಟೇಕ್ಸ್. ಇಟ್ ಡಸಂಟ್ ನೀಡ್ ಎನಿಥಿಂಗ್. ನೀವು ಒಬ್ಬ ಇನ್ನರ್ ಇಂಜಿನಿಯರ್ ಆದರೆ ಆಗ ಇದನ್ನು ಬೇಕಾದ ಹಾಗೆ ಮಾಡಿಕೊಳ್ತೀರಿ, ಅಷ್ಟೇ ಬೇಕಾಗೋದು, ಅದಕ್ಕೆ ಏನೇನೂ ಬೇಕಾಗಲ್ಲ. ಈಗ ಏನಂದರೆ, ನೀವು ನಿರಂತರವಾಗಿ ಇಂದ್ರಿಯಗಳಿಂದ ಗ್ರಹಿಸ್ತಿರೋ ದಿಕ್ಕಿನಿಂದ ಅದು ಬೇರೆ ದಿಕ್ಕಿನಲ್ಲಿರೋದ್ರಿಂದ ಸಹಾಯ ಬೇಕಾಗಬಹುದು. ಅಗತ್ಯವಾಗಿ ಅಂತಲ್ಲ, ಸಾಮಾನ್ಯವಾಗಿ ಬೇಕಾಗಬಹುದು, ಸ್ವಲ್ಪ ಸಹಾಯ ಬೇಕಾಗಬಹುದು, ಆದರೆ ಅಷ್ಟೇ ಅನುಗ್ರಹ, ಆ ನೆರವು ಅಷ್ಟೇ.
ಅದು ಅಂತರ್ಮುಖರಾಗೋದಿಕ್ಕೆ ಅನುಕೂಲಕರ ವಾತಾವರಣ ನಿರ್ಮಿಸುತ್ತೆ. ಯಾವುದೇ ಯಂತ್ರ ಸರಿಯಾಗಿ ಕೆಲಸ ಮಾಡಬೇಕಂದರೆ, ಇತ್ತೀಚೆಗೆ ಜನರು ಈ ಪದನ ಎಲ್ಲ ಕಡೆ ಬಳಸ್ತಿದ್ದಾರೆ, ನಿಮಗೆ ಕೀಲೆಣ್ಣೆ ಬೇಕು. ಒಂದು ರೀತಿ ಕೀಲೆಣ್ಣೆ. ನಿಮ್ಮ ಹತ್ರ ಎಷ್ಟೇ ಚೆನ್ನಾಗಿರೋ ಕಾರ್ ಇರಲಿ, ಆಯಿಲ್ ಇಲ್ಲದೆ ಓಡಿಸೋಕೆ ನೋಡಿ, 10 ನಿಮಿಷದಲ್ಲೇ ಹಾಳಾಗತ್ತೆ ಅಲ್ವಾ? ಕೀಲೆಣ್ಣೆ ಅದನ್ನು ಸಾಗುವ ಹಾಗೆ ಮಾಡ್ತಿದೆ. ಎಲ್ಲ ದೊಡ್ಡ ದೊಡ್ಡ ಯಂತ್ರಗಳು ಎಣ್ಣೆಯ ತೆಳು ಪದರ ಇಲ್ಲದೆ ಕೆಲವೇ ಸಮಯದಲ್ಲಿ ಹಾಳಾಗಿ ಹೋಗುತ್ತೆ. ಅನುಗ್ರಹ ಅಂದರೆ ಅದೇನೆ, ಕೀಲೆಣ್ಣೆಯ ಹಾಗೆ ಸಲೀಸಾಗಿ ಆಗೋಕೆ. ಈಗ ಅದನ್ನು ಲಿಕ್ವಿಡ್ ಇಂಜಿನಿಯರಿಂಗ್ ಅಂತಿದ್ದಾರೆ. ಎಲ್ಲರೂ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸರಿಯಾಗಿದೆ, ಅದಕ್ಕೆ ಲಿಕ್ವಿಡ್ ಇಂಜಿನಿಯರ್ ಬೇಕು, ಇದಕ್ಕೆ ಸ್ವಲ್ಪ ಇಂಜಿನಿಯರಿಂಗ್ ಬೇಕು. ಅನುಗ್ರಹ ಕೀಲೆಣ್ಣೆಯ ಹಾಗೆ, ಅದಿಲ್ಲದೆ ಕೆಲಸ ಮಾಡೋಕ್ಕೆ ನೋಡಿದರೆ ಘರ್ಷಣೆ ಆಗುತ್ತೆ. ಜೀವನದ ಘರ್ಷಣೆ ಅನೇಕ ಮನುಷ್ಯರನ್ನು ನಾಶ ಮಾಡಿದೆ ಅಲ್ವಾ? ಹೌದಲ್ವಾ? ತುಂಬ ದೊಡ್ಡದೇನು ಮಾಡಲಿಲ್ಲ, ಸರಳವಾದ್ದನ್ನೇ ಮಾಡಿದರು. ಹುಟ್ಟಿದ್ರು ಅವರು ಮಾಡಿದ್ದಲ್ಲ, ಅಷ್ಟು ದೊಡ್ಡ ಕೆಲಸ ಮಾಡಲಿಲ್ಲ, ತಾನಾಗೆ ಆಯಿತು. ಊಟ ನಿದ್ದೆ ಚೆನ್ನಾಗಿ ಮಾಡಬೇಕು, ಪ್ರಾಥಮಿಕ ಅಗತ್ಯಗಳನ್ನು ಪೂರೈಸ್ಕೋಬೇಕು ಅಂದ್ಕೊಂಡಿದ್ರು. ಇದಷ್ಟನ್ನೇ ಬಯಸಿದ್ದು. ಇದನ್ನು ಮಾಡೋದ್ರಲ್ಲೂ ಎಷ್ಟೊಂದು ಮನುಷ್ಯರು ಕುಗ್ಗಿ ಹೋಗಿದ್ದಾರೆ, ವ್ಯಥೆ ಅನುಭವಿಸಿದ್ದಾರೆ, ನಾಶವಾಗಿದ್ದಾರೆ. ಯಾಕೆಂದರೆ ಕೀಲೆಣ್ಣೆ ಇಲ್ಲ, ಅವರಲ್ಲೇನೂ ಸಮಸ್ಯೆ ಇಲ್ಲ, ತಮ್ಮ ಇಂಜಿನ್ಗಳನ್ನು ಕೀಲೆಣ್ಣೆ ಇಲ್ಲದೆ ಬಳಸೋಕೆ ನೋಡ್ತಿದ್ದಾರೆ ಅಷ್ಟೇ. ನೋಡಿ, ನಿಮ್ಮ ಮೊಬೈಲ್ ಕೂಡ ಕೆಲಸ ಮಾಡ್ತಿದೆ, ಯಾಕಂದರೆ ಗಾಳಿಯ ಮೂಲಕ ನಿಮಗೆ ಶಬ್ದಗಳನ್ನು ಕಳಿಸ್ತಿದೆ ಅಲ್ವಾ? ನಾವು ಅದನ್ನು ಡಿಸ್ಟರ್ಬ್ ಮಾಡಬಹುದು. ಆ ಜಾಹೀರಾತು ನೋಡಿದ್ದೀರಾ? ಹಲೋ 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 ನೋಡಿದ್ದೀರಾ? ಫೋನ್ ಹಾಗಾಗತ್ತೆ ಯಾಕಂದರೆ ಸ್ವಲ್ಪ ಅಡ್ಡಿಗಳಿರತ್ವೆ. ಇದಕ್ಕೂ ಅದೇ ಆಗ್ತಿದೆ. ಇದು ನೀವು ನೋಡಿದ ಯಾವುದೇ ಉಪಕರಣಕ್ಕಿಂತ ಅತ್ಯಂತ ಸಂಕೀರ್ಣವಾದದ್ದು. ಇದಕ್ಕೆ ಸ್ವಲ್ಪ ಗಮನ ಕೊಡಬೇಕು, ಗಮನ ಕೊಟ್ಟರೆ ಫಲಿತಾಂಶ ಸಿಗುತ್ತೆ.